ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಹಾಸೆ ಉಮೀದ್ ಖತಮ್ ಹೋತಿ ಹೈ ವಹಿಸೆ ಮೋದಿ ಕ ಗ್ಯಾರಂಟಿ ಶುರು ಹೋತಾ ಎಂಥ ಮಾತು ನೋಡ್ರಿ ಮಾಗಿಯ ಚಳಿಯಲ್ಲಿ ತೇಜಪುಂಜವಾದಂಥ ಮುಖವನ್ನಿಟ್ಟುಕೊಂಡು ನರೇಂದ್ರ ಮೋದಿ ಅವರು ಹೇಳಿದಂಥ ಮಾತಿದು ಎಲ್ಲಿ ಭರವಸೆ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಮೋದಿಯ ಗ್ಯಾರಂಟಿ ಶುರುವಾಗುತ್ತೆ ದಿಲ್ಲಿಯ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ವಿಜಯದ ಮೆಲುಕು ಹಾಕ್ತಾ ಇದ್ರು ನರೇಂದ್ರ ಅವರು ವಿಜಯದ ಮೆಲುಕು ಹಾಕ್ತಾ ಇದ್ರು ಮುಂಬರುವ ದಿನಗಳ ರೂಪುರೇಷೆಗಳನ್ನು ಹೇಳ್ತಾ ಇದ್ರು ತುಂಬ ಆಕರ್ಷಕವಾದ ಭಾಷಣ ವಿಜಯದ ಹೂನಗೆ ಮಾತಿನಲ್ಲಿ ಆತ್ಮವಿಶ್ವಾಸ ಎದುರಿಗಿರುವ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬುವಂಥ ನುಡಿಗಳು ನಡೆದು ಹೋದ ದಿನಗಳ ಬಗ್ಗೆ ಗತಿಸಿದ ದಿನಗಳ ಬಗ್ಗೆ ಚುನಾವಣೆಯ ಬಗ್ಗೆ ಮುಂಬರುವ ದಿನಗಳ ಬಗ್ಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಮಾತನಾಡಿದರು ನರೇಂದ್ರ ಮೋದಿ ಜಬ್ ಉಮೀದ್ ಖತಮ್ ಹೋಗ್ತಿದೆ ತಬ್ ಮೋದಿ ಕ ಗ್ಯಾರಂಟಿ ಕಾಮ ಈ ಗ್ಯಾರಂಟಿ ಅನ್ನುವಂಥ ಶಬ್ದ ಇದೆಯಲ್ಲ ಇದನ್ನು ಕಾಯಿನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಈ ಶಬ್ದವನ್ನು ಆಕ್ಚುಲಿ ಬಳಸಬಾರ್ದು ಅಪಶಬ್ದ ಅದು ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಮತ ಹಾಕ್ತಾ ಇದ್ದಾರೆ ಅಂದರೆ ಆತ ನಂಬಿಕೆಯಿಂದಾಗಲೇ ಹಾಕ್ತಾ ಇದ್ದಾರೆ ಅಂತ ಅರ್ಥ ಅದು ಅದನ್ನು ನೀವು ವಾಚ್ಯ ಮಾಡಬೇಕಾಗಿಲ್ಲ ಶಬ್ದಶಃ ಹೇಳಬೇಕಾಗಿಲ್ಲ ಈಗ ನಾನೊಂದು ಮತ ಹಾಕ್ತೀನಿ ಒಬ್ಬ ವ್ಯಕ್ತಿಗೆ ಅಂದರೆ ಆತ ನನಗೋಸ್ಕರ ಕೆಲಸ ಮಾಡ್ತಾನೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಬೇಕಾಗಿಲ್ಲ ನೀನು ಗ್ಯಾರಂಟಿ ಕೊಡ್ತೀಯಾ ಅನ್ನುವಂಥ ಕಾರಣಕ್ಕೋಸ್ಕರವೇ ನಾನು ನಿನಗೆ ಮತ ಹಾಕಿದ್ದೀನಿ ಅನ್ನುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅಂದರೆ ಯಾವ ತೆಲಂಗಾಣದಲ್ಲಿ ಮುಸಲ್ಮಾನರ ಓಲೈಕೆಗಾಗಿ ಕೆ ಚಂದ್ರಶೇಖರ್ ಅವರು ಇನ್ನಿಲ್ಲದ ಹಾಗೆ ಭರಪೂರು ಆಮಿಷಗಳನ್ನು ಒಡ್ಡಿದ್ದರೂ ಅದನ್ನು ಯಥಾವತ್ತಾಗಿ ನಕಲು ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಅನುಷ್ಠಾನ ತರಲಿಕ್ಕೆ ಆಶ್ವಾಸನೆಗಳನ್ನು ನೀಡಿದರು ಆವಾಗ ಗ್ಯಾರಂಟಿ ಕಾರ್ಡ್ ಅಂತ ಮಾಡಿದರು ಎಷ್ಟು ಅಸಹ್ಯದ ರಾಜಕಾರಣತ್ತ ನೋಡಿ ಸಹಿ ಹಾಕಿ ಕೊಡ್ತಾರೆ ಅದರ ಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದಕ್ಕಿಂತ ಅಸಹ್ಯ ಇದಕ್ಕಿಂತ ಶೋಚನೀಯ ಸ್ಥಿತಿ ಎಲ್ಲಾದರೂ ನೋಡಿದಿರಾ ಅಂದರೆ ನೀವು ನನ್ನ ನಂಬಲ್ಲ ನಂಬರ್ ಬೇಕು ಅಂತಂದರೆ ನಾನು ಸಹಿ ಕೊಡ್ತೇನೆ ನಿಂತು ಚೆಕ್ ಕೊಡ್ತಾರಲ್ಲ ಪೋಸ್ಟ್ ಡೇಟೆಡ್ ಚೆಕ್ ಆ ರೀತಿ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ಹಂಚಿದರು ಹಾಗೆ ನೋಡಿದರೆ ಎಲೆಕ್ಷನ್ ಕಮಿಷನ್ನು ಕರ್ನಾಟಕದ ಚುನಾವಣೆ ಆದಮೇಲೆ ಅಸಿಂಧುಗೊಳಿಸ್ಬೇಕಾಗಿತ್ತು ಅಧಿಕಾರಕ್ಕೆ ಬಿಡಬಾರ್ದಾಗಿತ್ತು ಏನು ಮಾಡ್ತೀರಿ ನಮ್ಮಲ್ಲಿ ಆ ವ್ಯವಸ್ಥೆಗಳಿಲ್ಲ ಅಂಥ ಕಠೋರ ನಿರ್ಧಾರವನ್ನು ಯಾವ ಸ್ವಾಯತ್ತ ಸಂಸ್ಥೆಗಳು ತೆಗೆದುಕೊಳ್ಳೋದಿಲ್ಲ ಈಗ ಸದ್ಯಕ್ಕೆ ಸಿ ಬಿ ಐ ಇ ಡಿ ಅವರು ಯಾರನ್ನು ಕೇರ್ ಮಾಡಲಾರದೆ ನೂಕ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಈ ದೇಶದಲ್ಲಿ ಯಾವುದೇ ವ್ಯವಸ್ಥೆ ಟಿ ಎನ್ ಆದ ಆದಮೇಲೆ ಈ ಮಟ್ಟಿನ ಬಿಗಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿಲ್ಲ ಅಂಥ ಕಠೋರ ನಿಲುವನ್ನು ತಳಿಯಲಿಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿ 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 ಇದೇ ಯಥಾವತ್ ನಕಲನ್ನು ಕರ್ನಾಟಕದಿಂದ ಪಂಚರಾಜ್ಯಗಳಿಗೆ ತೆಗೆದುಕೊಂಡು ಹೋಯಿತು ಕಾಂಗ್ರೆಸ್ ಏನಾಯಿತು ತೆಲಂಗಾಣದಲ್ಲಿ ಆ್ಯಂಟಿ ಎನ್ಕಮನ್ಸಿ ಇತ್ತು ಕೆ ಚಂದ್ರಶೇಖರ್ರಾವ್ ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಹೊರಗಡೆನೆ ಬರ್ತಿದ್ದಿಲ್ಲ ಅವರ ಮಗಳು ಕೆ ಕವಿತಾ ಮಗ ರಾಮರಾವ್ ಎಲ್ಲರೂ ರಾಜ್ಯಭಾರ ಮಾಡೋದಲ್ಲ ದರ್ಪ ದುರಹಂಕಾರ ಮೆರಿತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಜನ ರೋಸಿ ಹೋಗಿ ಆಲ್ಟರ್ನೇಟಿವ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರು ಹಾಗಂತ ಕೆ ಚಂದ್ರಶೇಖರ್ ಅವ್ ಮುಸಲ್ಮಾನರಿಗೇನು ತುಷ್ಟೀಕರಣ ಮಾಡ್ತಿರ್ಲಿಲ್ವಾ ಅವ್ರು ಕೇಳಿದ್ಕೊಡ್ತಿರ್ಲಿಲ್ವಾ ಕಾಂಗ್ರೆಸ್ ಏನು ಕೊಡ್ತಾರೆ ಅದ್ರ ಹತ್ತು ಪಟ್ಟು ಕೊಡ್ತಾಯಿದ್ರು ಆದರೆ ಜನರಿಗೆ ಬೇಸತ್ತು ಹೋಗಿದ್ರು ಒಂಬತ್ತೂವರೆ ವರ್ಷಗಳಲ್ಲಿ ಆದ್ದರಿಂದ ಕಾಂಗ್ರೆಸ್ ಇವರು ನಮ್ಮದು ವಿಜಯದೊಂದು ದುಂದುಬಿ ಅಂತ ಇವರು ತಮಗೆ ತಾವೇ ಹೇಳ್ಕೊತಾರೆ ಒಂದು ವಿಚಾರ ಮಾಡಿರಿ ನರೇಂದ್ರ ಮೋದಿ ಅವ್ರಿಗಿರುವಂಥ ಟ್ರಿಲಿಯನ್ ಬಜೆಟ್ ಏನಿದೆಯಲ್ಲ ಅದರ ಮುಂದೆ ಇಲ್ಲಿ ರಾಜ್ಯ ಸರ್ಕಾರ ತಮ್ಮ ಬಳಿ ದುಡ್ಡೇ ಇರೋ ಬೊಕ್ಕಸದಲ್ಲಿ ದುಡ್ಡೇ ಇರಲಾರದೆ ಈ ರೀತಿಯಾದಂಥ ಆಮಿಷಗಳನ್ನು ಒಡ್ತಾರೆ ಮನಸ್ಸು ಮಾಡಿದರೆ ನರೇಂದ್ರ ಮೋದಿ ಅವರು ಕೇಂದ್ರದ ಸಹಾಯದಿಂದ ಯಾವ ಮಟ್ಟಿನ ಆಮಿಷಗಳನ್ನು ಒಡ್ಬೋದು ಎಷ್ಟು ಗ್ಯಾರಂಟಿಗಳನ್ನು ಕೊಡ್ಬೋದು ಇವರ ಹತ್ತು ಪಟ್ಟು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡ್ಬೋದು ನರೇಂದ್ರ ಮೋದಿ ಎಲ್ಲ ರಾಜ್ಯಗಳಲ್ಲಿ ಯಾಕೆ ಮಾಡೋದಿಲ್ಲ ಈ ರೀತಿಯ ರಾಜಕಾರಣ ಮಾಡಬಾರ್ದು ಜನರನ್ನು ಈ ರೀತಿಯಾಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಕೆಲಸ ಮಾಡಬಹುದು ಆತ್ಮನಿರ್ಭರಗೊಳಿಸಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಕೊಡೋಣ ಈ ರೀತಿ ಪುಕ್ಷಟೆ ರಾಜಕಾರಣ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಕೊಡ್ತಾ ಇಲ್ಲ ಇಲ್ಲದೇ ಹೋದರೆ ಅಲ್ಲಿರುವಂಥ ಬಜೆಟ್ಗೆ ಏನು ಬೇಕಾದರೂ ಮಾಡಬಹುದು ನರೇಂದ್ರ ಮೋದಿಯವರು ಇವಕ್ಕೆ ಅರ್ಥ ಆಗೋದಿಲ್ಲ ಏನು ಮಾಡ್ತಾರೆ ಕೂಪು ಮಂಡೂಕ್ರಿಯವರು ಇರಲಿ ಈಗ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಬರೋಣ ಇದ್ದಕ್ಕಿದ್ದ ಹಾಗೆ ವಿಷಯಾಂತರ ಆಗ್ಬಿಡ್ತದೆ ತುಂಬ ಸಲ ನಾನು ಭಾವಪರಿಹರ್ಶನ ಆಗಿಬಿಡ್ತೀನಿ ನಾನು ನಿಮ್ಮೆದುರಿಗೆ ಹೇಳ್ಕೊಳ್ಳಾರ್ದು ಇನ್ನು ಬೇರೆ ಯಾರಿದ್ರಿಗೆ ಹೇಳ್ಕೊಳ್ಳಿ ನಾನು ನನಗಿರುವ ಏಕಮೇವ ಔಟ್ಲೆಟ್ ಅಂದರೆ ನೀವು ಒಬ್ಬರೇ ನಿಮ್ಮೆದುರಿಗೆ ನಾನು ಮಾತಾಡಬೇಕು ತುಂಬ ಜಾಸ್ತಿ ಆಗ್ಬಿಡ್ತದೆ ಕೆಲವೊಂದು ಸಲ ಮಾತಾಡೋದು ದಯವಿಟ್ಟು ಅಂಥ ಸಂದರ್ಭದಲ್ಲಿ ಕ್ಷಮಿಸಬೇಕು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ತುಂಬ ಜಾಸ್ತಿ ಮಾತಾಡ್ತಾ ಇದ್ರಿ ಮಾತು ಕಡಿಮೆ ಮಾಡಿ ನನಗೇನು ಬೇಸರ ಇಲ್ಲ ಒಳದ ಒಳಗಿರುವಂಥ ನನಗೆ ತಳಮಳ ಇದೆಯಲ್ಲ ಆ ದಿಗಲುಗಳನ್ನು ಹೇಳ್ಕೊಳಕ್ಕೆ ಇರುವಂಥ ಔಟ್ಲೆಟ್ ನೀವೇ ನನಗೆ ಆಯಿತು ಅದಾದ ಮೇಲೆ ನರೇಂದ್ರ ಮೋದಿ ಹೇಳ್ತಾರೆ ಬೇರೆ ಬೇರೆ ಲೆಕ್ಕಾಚಾರದಿಂದ ಜಾತಿಯ ಲೆಕ್ಕಾಚಾರದಿಂದ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಈ ದೇಶದಲ್ಲಿ ಅದು ಜನ ಸಾಧ್ಯ ಮಾಡಲಿಲ್ಲ ನಾಲ್ಕು ಜಾತಿಗಳನ್ನು ಹೆಸರ್ತಾರೆ ನರೇಂದ್ರ ಮೋದಿ ಯಾವ ಜಾತಿ ಹೇಳ್ತಾರಪ್ಪ ಅಂತ ನನಗೂ ಅಚ್ಚರಿಯಾಯಿತು ನರೇಂದ್ರ ಮೋದಿ ಹೇಳ್ತಾರೆ ಸ್ತ್ರೀ ಜಾತಿ ಈ ದೇಶದಲ್ಲಿ ಈ ದೇಶದ ಇದಲ್ಲ ಅವ್ರದೇ ಒಂದು ಜಾತಿ ಯುವ ಜಾತಿ ರೈತ ಜಾತಿ ಈ ರೀತಿ ನಾಲ್ಕು ಜಾತಿಗಳನ್ನು ಹೆದ ಹೆಸರಿಸ್ತಾ ಹೋಗ್ತಾರೆ ನರೇಂದ್ರ ಮೋದಿ ಅವರು ಅಂದರೆ ಈ ಸೆಗ್ಮೆಂಟ್ ಏನಿದೆ ಇವರು ಸಬಲರಾಗಿ ಬಿಟ್ಟರೆ ಅವರು ಒಗ್ಗಟ್ಟಾಗಿಬಿಟ್ರೆ ಅವರು ಆತ್ಮನಿರ್ಭರಾಗಿಬಿಟ್ರೆ ದೇ ದೇಶ ಸಮೃದ್ಧ ಆಗತ್ತೆ ಬೇರೆ ಯಾವುದೇ ಜಾತಿಗಳನ್ನು ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕಾಗಿಲ್ಲ ಯಾರಿಗೆ ಹೇಳಿದ್ರಿಂದ ರಾಹುಲ್ ಗಾಂಧಿ ಹೇಳಿದಂಥ ಮಾತಿದು ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನು ಮಡಿಯಲಿಕ್ಕೆ ಮಾಡಿದಂಥ ಕುತಂತ್ರ ಏನಿತ್ತಲ್ಲ ಷಡ್ಯಂತ್ರ ಏನಿತ್ತಲ್ಲ ಅದಕ್ಕೆ ಕೊಟ್ಟಂಥ ಸವಾಲು ನರೇಂದ್ರ ಮೋದಿಯವರು ಅದು ಯಾವುದೋ ಹಿಂದುಳಿದ ಜಾತಿ ಹಿಂದುಳಿದ ವರ್ಗ ಪರಿಶಿಷ್ಟ ಜನಾಂಗ ಅದಲ್ಲ ಜಾತಿ ಇರೋದು ಈ ದೇಶದಲ್ಲಿ ನಾಲ್ಕೇ ನಾಲ್ಕು ಜಾತಿಗಳು ಅಂತ ಈ ದೇಶದ ಎಲ್ಲ ಜನರನ್ನು ಒಗ್ಗೂಡಿಸುವಂಥ ಜಾತಿಗಳನ್ನು ಹೆಸರಿಸ್ತಾರೆ ಅಂದರೆ ಒಬ್ಬ ವ್ಯಕ್ತಿಯ ಆಲೋಚನಾ ಶೈಲಿ ಹೇಗಿದೆ ನೋಡಿ ಅದಾದ ಮೇಲೆ ಮಾತಾಡ್ತಾರೆ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ತುಂಬ ಎಚ್ಚರದಿಂದ ಇರಿ ಮನೆ ಯಜಮಾನ ಹೇಳೋ ಮಾತು ಎಚ್ಚರದಿಂದ ಇರಿ ಇದೇ ರೀತಿಯಾದಂಥ ಬೇರೆ ಬೇರೆ ತಂತ್ರಗಾರಿಕೆ ಷಡ್ಯಂತ್ರಗಳನ್ನು ಮಾಡ್ತಾರೆ ಆವಾಗ ನೀವು ಮೈ ಮರೆಯಬೇಡಿ ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ನಾವು ಅಂತ ಜೊತೆಗೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಮೈಚಾಂಗ್ ಜಂಡ್ ಚಂಡಮಾರುತ ನೆನಪಾಗತ್ತೆ ನೋಡಿ ಒಬ್ಬ ನಾಯಕನಿಗಿರಬೇಕಾದಂಥ ಗುಣ ಇದು ವಿಜಯದ ಉನ್ಮಾದದಲ್ಲಿರುವಂಥ ಮನುಷ್ಯ ವಾಸ್ತವದಲ್ಲಿ ಇರುವಂಥ ವಿಕೋಪ ಏನಿದೆ ಅದರ ಬಗ್ಗೆ ಎಚ್ಚರಿಕೆಯಿಂದ ಮಾತನಾಡೋದು ಮೈಚಾಂಗ್ ಆಂಧ್ರ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೈಚಾಂಗ್ ಚಂಡಮಾರುತ ಬೀಸ್ತಾ ಇದೆ ಅಲ್ಲಿ ಜನರಿಗೆ ಪುನರ್ವಸತಿ ಕಲ್ಪನೆ ಕಲ್ಪಿಸಬೇಕು ಅಲ್ಲಿ ಆಗುವಂಥ ಆ ಅನಾಹುತಗಳಿಗೆ ನಾವು ತಕ್ಷಣ ಸಂವೇದನಾಶೀಲರಾಗಬೇಕು ಆ ಕೆಲಸದಲ್ಲಿ ನಾವು ತೊಡಗಬೇಕು ಪಕ್ಷವನ್ನು ನೋಡಬೇಡಿ ಪಕ್ಷಾತೀತವಾಗಿ ಎಲ್ಲ ಒರಿಸ್ಸಾ ಬಂಗಾಳು ಎಲ್ಲೆಲ್ಲಿ ಬರುತ್ತೋ ಇದು ಮೈಚಾಂಗ್ ಚಂಡಮಾರುತ ಅಲ್ಲೆಲ್ಲ ನೀವು ಕೆಲಸ ಮಾಡಬೇಕು ನೋಡಿ ಒಬ್ಬ ಯಜಮಾನ ಮಾತನಾಡುವ ಮಾತು ನೋಡಿರಿ ನನಗೆ ಖುಷಿಯಾಗೋದು ಅದು ಇಂಥ ಒಬ್ಬ ಪ್ರಧಾನಮಂತ್ರಿ ನಮ್ಮಲ್ಲಿ ಇದ್ದಾರಲ್ಲ ಭಾರತಕ್ಕೆ ಇದಕ್ಕಿಂತ ಹೆಮ್ಮೆ ವಿಚಾರ ಇನ್ನೇನಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ